ಬೆಂಗಳೂರು ವಿವಿಯ 804 ಅಂಕಪಟ್ಟಿಯ ಹಗರಣ. 2020-21 ಸಾಲಿನ ಬಿಎ ಬಿಎಸ್ಸಿ ಬಿಕಾಂ ಅಂಕಪಟ್ಟಿ ಹಗರಣ ಇದು. ಹಣ ಕೊಟ್ಟು ಅಂಕ ತಿದ್ದುಪಡಿ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಕುಲಪತಿಯಗಳಾದ ವೇಣುಗೋಪಾಲ ಅವಧಿಯಲ್ಲಿ ಪ್ರಕರಣ ಬಯಲಿಗೆ ಬಂದಿದೆ. ರಿಜಿಸ್ಟ್ರಾರ್ ಆಗಿದ್ದ ಐಎಎಸ್ ಅಧಿಕಾರಿ ಜ್ಯೋತಿ ದೂರನ್ನ ನೀಡಿದ್ರು. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿತ್ತು. ದೂರಿನಲ್ಲಿ ಟಿಆರ್ಎಸ್ ಖಾಸಗಿ ಕಂಪನಿ ಟೆಂಡರ್ ಕೊಡಲಾಗಿತ್ತು, 4-5 ಕೋಟಿ ಅಕ್ರಮ ನಡೆದಿದೆ ಅನ್ನೋದು ದೂರಿನಲ್ಲಿ ದಾಖಲಾಗಿತ್ತು. ಸಿಂಡಿಕೇಟ್ ಸಭೆಯಲ್ಲಿ ತನಿಖೆ ನಡೆಸುವಂತೆ ಸಿಐಡಿಗೆ ವರ್ಗಾವಣೆ ಸಹ ಮಾಡಲಾಗಿದೆ. ಮೌಲ್ಯಮಾಪನ ರಿಜಿಸ್ಟ್ರಾರ್ ಆಗಿದ್ದ ದೇವರಾಜು ಆಪ್ತರ ಮೇಲೆ ಸಹ ದೂರು ದಾಖಲಾಗಿತ್ತು. ಈಗ ಅದು ತನಿಖೆ ಹಂತದಲ್ಲಿದೆ. 801 ವಿದ್ಯಾರ್ಥಿಗಳ ಇಂಡಿವಿಜುವಲ್ ಆಗಿ COD ಏನಿದೆ ಅವರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದು ತನಿಖೆ ನಡೀತಾ ಇದೆ. ನಮಗೆ ಪೂರ್ಣ ಪ್ರಮಾಣದ ವರದಿ ಏನು ಬಂದಿಲ್ಲ. ಆ ಪೂರ್ಣ ಪ್ರಮಾಣದ ವರದಿ, ಕಂಪ್ಲೀಟ್ ವರದಿ ನಮ್ಮ ಕೈಲಿ ಕೊಟ್ಟ ಮೇಲೆ ನಾವು ಅದನ್ನು ಸಿಂಡಿಕೇಟಲ್ಲಿ ಇಟ್ಟು ಮುಂದಿನ ಕ್ರಮ ಏನು ಮಾಡಬೇಕು ಅಂತ ನಾವು ಇದು ಮಾಡ್ತೀವಿ. ಕೆಲವು ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಬಳಿ? ಅಲ್ಲ, ಕೆಲವು ವಿದ್ಯಾರ್ಥಿಗಳು ಬಂದು ಕೇಳಿದ್ದಾರೆ. ಅವರು ಕೆಲವರೆಲ್ಲ ಮತ್ತೆ ಅವರ ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನು ರಿಟರ್ನ್ ಮಾಡಿ ಕೆಲವರೆಲ್ಲ ಎಕ್ಸಾಮ್ಸ್ ತೊಗೊಂಡಿದ್ದಾರೆ. ಅವರು ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೇಶ್. ನಂದೇಶ್, ಬೆಂಗಳೂರು ವಿವಿಯ 804 ಅಂಕಪಟ್ಟಿಗಳ ಹಗರಣ ಇದೆ, ಅದೇನಿದೆ ತನಿಖೆ ಆಗ್ತಾ ಇದೆ, ಆದ್ರೆ ವರದಿ ನೀಡೋದಕ್ಕೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ? ಪ್ರಗತಿ ಏನಂತಂದ್ರೆ, ಬೆಂಗಳೂರು ವಿಶ್ವವಿದ್ಯಾಲಯ 2020-21 ಸಾಲಿನ ಬಿಎ ಬಿಎಸ್ಸಿ ಕೋರ್ಸ್ಗಳ ಅಂಕಪಟ್ಟಿಗಳಲ್ಲಿ ಅಂಕಗಳನ್ನ ತಿದ್ದುಪಡಿ ಮಾಡಲಾಗಿದೆ ಅನ್ನುವಂತ ಒಂದು ಆರೋಪ ಕೇಳ್ಬಂದಿತ್ತು. ಸುಮಾರು 804 ಅಂಕಪಟ್ಟಿಗಳಲ್ಲಿ ಅಂಕಗಳನ್ನ ತಿದ್ದುಪಡಿ ಮಾಡಿ ಒಂದೊಂದು ಅಂಕಪಟ್ಟಿಗೆ ಸುಮಾರು 20,000 ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಲಾಗಿತ್ತು. ಸುಮಾರು 4-5 ಕೋಟಿ ಹಣವಷ್ಟು ಹಣವನ್ನ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಅಕ್ರಮವನ್ನ ಎಸಗಿದ್ದಾರೆ ಅನ್ನುವಂತ ಒಂದು ಆರೋಪ ಮಾಡಿ ಆಗಿನ ಏನ್ ರಿಜಿಸ್ಟರ್ ಆಗಿದ್ದಂತ ಐಎಎಸ್ ಅಧಿಕಾರಿ ಜ್ಯೋತಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಜೊತೆಗೆ ಸಿಂಡಿಕೇಟ್ ಸಭೆಯಲ್ಲಿ ಕೂಡ ಒಂದು ನಿರ್ಣಯವನ್ನ ಕೈಗೊಂಡು ಇದನ್ನ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿತ್ತು. ಅಂದ್ರೆ ವರ್ಗಾವಣೆ ಮಾಡಿ ಸುಮಾರು 2 ವರ್ಷಗಳು ಕಳೆದಿದೆ. ಇದುವರೆಗೂ ಕೂಡ ಯಾವುದೇ ತರಹ ತನಿಖೆ ಪೂರ್ಣಗೊಂಡಿಲ್ಲ. ಹೀಗಾಗಿ ಆದಷ್ಟು ಬೇಗ ರಿಪೋರ್ಟ್ ಅನ್ನ ಯೂನಿವರ್ಸಿಟಿಗೆ ಕೊಡಿ ಅನ್ನುವಂಥದ್ದು ಈಗಾಗಲೇ ರಿಜಿಸ್ಟರ್ ಆಗಿರುವಂತಹ ಪ್ರೊಫೆಸರ್ ಶ್ರೀನಿವಾಸ್ ಹೇಳ್ತಾ ಇರುವಂತದ್ದು, ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಪ್ರತಿನಿತ್ಯ ಬಂದು ಹೇಳ್ತಾ ಇದ್ದಾರೆ, ನಮ್ಮ ಆದಷ್ಟು ಬೇಗ ಈ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸಿ ನಮ್ಮ ಮಾರ್ಕ್ ಕಾರ್ಡ್ಗಳನ್ನ ವಾಪಸ್ ಮಾಡಿ ಅನ್ನುವಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಆದಷ್ಟು ಬೇಗ ಈ ಒಂದು ತನಿಖೆಯನ್ನ ಪೂರ್ಣಗೊಳಿಸಿ ಯೂನಿವರ್ಸಿಟಿಗೆ ವರದಿ ಕೊಡಿ ಅನ್ನುವಂಥದ್ದು ಈಗಾಗಲೇ ಸಿಐಡಿ ಕೂಡ ಮನವಿಯನ್ನ ಮಾಡಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ನಂದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.